ಅರಣ್ಯ ಪ್ರದೇಶದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಚಿರತೆ ಆತಂಕ ಹೆಚ್ಚಾಗಿದೆ. ಪ್ರತ್ಯಕ್ಷವಾಗಿ ಎರಡು ದಿನವಾದರೂ ಚಿರತೆ ಸರಿಯಾಗದ ಕಾರಣ ವಾಕಿಂಗ್ ಜಾಗಿಂಗ್ಗೆ ಬರ್ತಿದ್ದವರು ಇತ್ತ ಸುಳಿತಾನೇ ಇಲ್ಲ. ಇಂದು ಕೂಡ ಕಾರ್ಯಾಚರಣೆಗಿಳಿದಿರುವ ಅರಣ್ಯ ಇಲಾಖೆಯ ಸಿಬ್ಬಂದಿ ಜೀಪ್ನಲ್ಲಿ ರೌಂಡ್ ಹಾಕ್ತಿದ್ದಾರೆ. ಇನ್ನು ಇಲ್ಲಿನ ಸರ್ಕಾರಿ ಶಾಲೆಗೆ ರಜೆ ಘೋಷಿಸಲಾಗಿದೆ ಹಾಗೂ ರೈತರಿಗೆ ಹೊಲ ಗದ್ದೆಗೆ ಹೋಗೋರಿಗೆ ಎಚ್ಚರವಾಗಿರುವಂತೆ ತಿಳಿಸಲಾಗಿದೆ. ಇತ್ತ ಕಾರ್ಯಾಚರಣೆಗೆ ಇಳಿದಿರೋ ಕಗಲೀಪುರ ಅರಣ್ಯಾಧಿಕಾರಿ ರವಿ ಚಿರತೆಯ ಕುರಿತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು. ನಮಗೆ ಅದರ ಹೆಜ್ಜೆ ಗುರುತು ಇಂಪಾರ್ಟೆಂಟ್. ಆ ಹೆಜ್ಜೆ ಗುರುತು ಏನಿದೆ ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಮೂವ್ಮೆಂಟ್ ಇರ್ತದಲ್ಲ, ಆ ಮೂವ್ಮೆಂಟ್ ಈ ಕಡೆ ಹೋಗೋದೆ ಅಂತ ಅಂದ್ಬಿಡ್ತೀವಿ. ಎರಡನೇದೇನು ಮಾಡಿರ್ತದೆ ಅಂದರೆ ಅದು ಹೋಗ್ಬೇಕಾದ್ರೆ ಒಂದೊಂದು 100 ಮೀಟ್ರಿಗೆ 50 ಮೀಟ್ರಿಗೆ ಕಾಲಲ್ಲಿ ಕೆತ್ತಿದ್ಬಿಟ್ಟು ಅದೊಂದು ಗುರುತು ಮಾಡೋದು ಈ ಥರದ್ದೆಲ್ಲ ಮಾಡ್ತದೆ ಅದು. ಇವರು ಮೀನು ಸಾಕಣೆ ಮಾಡೋರಿಗೆಲ್ಲ ಮೀನು ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ನ, ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿಯ ಅದ್ಧೂರಿ ಮನೆ ನಿರ್ಮಾಣ ಕಾರ್ಯಕ್ಕೂ ಚಿರತೆ ಅಡ್ಡಿಯಾಗಿದೆ. ತುರಹಳ್ಳಿ ಅರಣ್ಯ ಪ್ರದೇಶದ ಪಕ್ಕದಲ್ಲೇ ಇರೋ ಗಾಣಗಲ್ಲು ಗ್ರಾಮದಲ್ಲಿ 25 ಕೋಟಿ ವೆಚ್ಚದಲ್ಲಿ ರಕ್ಷಿತ್ ಶೆಟ್ಟಿ ಮನೆ ನಿರ್ಮಾಣವಾಗ್ತಿದೆ. ಕಳೆದ 2 ದಿನದ ಹಿಂದೆ ಚಿರತೆ ಪ್ರತ್ಯಕ್ಷವಾದ ಹಿನ್ನೆಲೆ ಗಾಣಗಲ್ಲು ಭಾಗದಲ್ಲಿ ಬೋನ್ ಇಡಲಾಗಿದೆ. ಚಿರತೆ ಭಯದಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಾರದ ಕಾರಣ ನಿರ್ಮಾಣ ಕಾರ್ಯ ಸದ್ಯಕ್ಕೆ ನಿಂತಿದೆ. 1 ಎಕರೆ ಪ್ರದೇಶದಲ್ಲಿ ಕಳೆದ 3 ವರ್ಷದಿಂದ ಈ ಮನೆ ನಿರ್ಮಾಣವಾಗ್ತಿದೆ. ಚಿಕ್ಕಬಳ್ಳಾಪುರದ ದೇವನಹಳ್ಳಿಯಲ್ಲಿ ಚಿರತೆ ಸೆರೆಗೆ ಕೂಂಬಿಂಗ್ ನಡೀತಾರೋ ಬೆನ್ನಲ್ಲೇ ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಚಿರತೆಯೊಂದು ಹಸುವನ್ನು ಕೊಂದು ತಿಂದಿದೆ. ದೊಡ್ಡಬಳ್ಳಾಪುರದ ಚೆನ್ನಾಪುರದಲ್ಲಿ ಚಿರತೆ ಹಸುವನ್ನ ಕೊಂದು ತಿಂದಿದ್ದು ತೋಟ ಹೊಲಗಳಿಗೆ ಹೋಗಲು ರೈತರು ಭಯ ಪಡ್ತಾ ಇದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಹಿಡಿಯಲು ಕಾರ್ಯಾಚರಣೆ ಆರಂಭಿಸಿದ್ದು ಬೋನ್ ಇಟ್ಟು ಬಂಧಿಸಲು ಮುಂದಾಗಿದೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ಕಳೆದ ರಾತ್ರಿಯಿಂದ ಬೋನ್ನಲ್ಲಿ ನಾಯಿಯನ್ನ ಕೂಡಿ ಹಾಕಿ ಚಿರತೆ ಸೆರೆ ಹಿಡಿಯಲು ಮುಂದಾಗಿದ್ದಾರೆ. ಮೊನ್ನೆ ರಾತ್ರಿ ಬಂದು ಇಲ್ಲಿ ಒಂದು ಹಸುವನ್ನು ತಿಂದಾಕಿತ್ತು. ಇದು ನಮಗೆ ಸುಮಾರು 1-2 ವರ್ಷದಿಂದ ನೋಡಿದ್ರು ಇಲ್ಲಿ ಅಲ್ಲಿ ಚಿರತೆ ಬರ್ತದೆ ಇಲ್ಲಿ ಚಿರತೆ ಬರ್ತದೆ ಅಂತ ಹೇಳ್ತಾ ಇದ್ರು. ಆದರೂ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ. ಒಂದು ಕುರಿ ಮೇಕೆ ಇನ್ನೊಂದು ಮತ್ತೊಂದು ವಗೈರೆ ಏನೂ ಕಾಣಿಸ್ತಾ ಇಲ್ಲ. 9 ಚಿರತೆ ಇದೆ ಅಂತ ಹೇಳಿದ್ರು ಒಂದು ಟೈಮ್ನಲ್ಲಿ. ಆಗೂ ಸಹ ನಮಗೇನು ತೊಂದರೆ ಇಲ್ಲ, ಬೆಟ್ಟಗಳಾಗವೇ ಅವು ಪಾಡ್ಕಾಗಿರ್ತೀವಿ ಬಿಡು ಅಂತ ಬಿಟ್ಟು ನಾವು ಇದು ಮಾಡಿದರೆ ಈಗ 1-2 ತಿಂಗಳಿಂದ ಈಚೆಗೆ ನಮಗೆ ತುಂಬ ಅವಳಿ ಕೊಡ್ತವೆ. ಮೈಸೂರಿನ HD ಕೋಟೆಯಲ್ಲಿ ಇಬ್ಬರನ್ನ ಬಲಿ ಪಡೆದು ಜನರಿಗೆ ಕಾಟ ಕೊಟ್ಟಿರೋ ಚಿರತೆ ಸೆರೆಗಾಗಿ ಅರಣ್ಯಾಧಿಕಾರಿಗಳು ಸತತ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 15 ತಂಡಗಳಲ್ಲಿ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದು ಇಂದಿನಿಂದ ಡ್ರೋನ್ ಮೂಲಕವೂ ಕಾರ್ಯಾಚರಣೆ ಆರಂಭವಾಗಿದೆ. ಇನ್ನು ಚಿರತೆ ಕಂಡಲ್ಲಿ ಗುಂಡು ಹೊಡೆಯಲು ಶಾರ್ಪ್ ಶೂಟರ್ಸ್ ಆಗಮಿಸಿದ್ದಾರೆ. ಕಬ್ಬಿನ ಗದ್ದೆಯಲ್ಲಿ ಇಂದು ರಾತ್ರಿ ಕೂಂಬಿಂಗ್ ನಡೆಯಲಿದ್ದು ಈ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮತ್ತೆ ಇವತ್ತು ರಾತ್ರಿ ಏನಂದ್ರೆ ನಾವು ಮಚಾಣದೆ ಅಂದ್ರೆ ಈ ಮನೆ ಹತ್ರ ಒಂದೊಂದು ಬಿಲ್ಡಿಂಗ್ ಇದೆ, ಅದನ್ನ ಮೇಲೆ ಕೂತ್ಕೊಂಡು ಡಾಕ್ಟರ್ ಮತ್ತೆ ಇನ್ನೊಂದು 1-4 ಟೀಮ್ ಅದರಲ್ಲಿ ಕೂತ್ಕೊಂಡು ಅದನ್ನು ಕೊಂಬಿಂಗ್ ಮಾಡಿ ಸಪೋಸ್ ಚಿರತೆ ಶುಗರ್ ಕ್ಯಾನ್ ಗದ್ದೆಯಿಂದ ಹೊರಗೆ ಬಂದ್ರೆ ಅದನ್ನು ಇಡ್ಲಿಕ್ಕೆ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಇನ್ನು ನಿರಂತರ ಚಿರತೆ ದಾಳಿ ಕುರಿತು ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದು ಚಿರತೆ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ 15 ಲಕ್ಷ ಪರಿಹಾರ ಕೊಡೋದಾಗಿ ಘೋಷಿಸಿದ್ರು. ಅದನ್ನು ಜೀವಂತವಾಗಿ ಹಿಡಿದು ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡಲು ಇಲಾಖೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಬೇರೆ ಬೇರೆ ಪ್ರದೇಶದಲ್ಲಿ ಬೆಂಗಳೂರು ವಲಯದಲ್ಲಿ ಮೈಸೂರು ವಲಯದಲ್ಲಿ ಆಗ್ತಿರೋದಕ್ಕೆ ವಿಶೇಷವಾಗಿರುವಂಥ ಒಂದು ತಂಡ ರಚನೆ ಮಾಡಿ ಅದಕ್ಕೆ ಡೆಡಿಕೇಟೆಡ್ ಆಗಿ ಅದನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳಿದೆ. ಮೃತಪಟ್ಟ ಕುಟುಂಬದವರಿಗೆ ಯಾವ ರೀತಿ ಆನೆಯಲ್ಲಿ ಮೃತಪಟ್ಟಂಥ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ, ಇವರು ಕೂಡ 15 ಲಕ್ಷ ಕೊಡ್ತೀವಿ. ಯಾವಾಗ ಬಿಜೆಪಿ ಪಾಳ್ಯದಲ್ಲಿ ರೌಡಿ ಶೀಟರ್ಗಳಾದ ಸೈಲೆಂಟ್ ಸುನೀಲ ಫೈಟರ್ ರವಿ ಹೆಜ್ಜೆ ಗುರುತು ಮೂಡ್ತೋ, ವಿಪಕ್ಷ ಕಾಂಗ್ರೆಸ್ ಇದನ್ನೇ ಅಸ್ತ್ರ ಮಾಡಿಕೊಂಡು ಚುನಾವಣೆಯಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿತ್ತು. ಆದ್ರೀಗ ಹೊರ ಬಿದ್ದಿರೋ ಸ್ಫೋಟಕಾಂಶ ಕಾಂಗ್ರೆಸ್ಗೆ ಉರುಳಾಗುವಂತಿದೆ. ರೌಡಿ ಶೀಟರ್ಗಳ ಬೆನ್ನ ಹಿಂದೆ ಕಾಂಗ್ರೆಸ್ ಪ್ರಭಾವಿ ಶಾಸಕರಿರೋದನ್ನ ವಿಲ್ಸನ್ ಗಾರ್ಡನ್ ನಾಗ ಸಿಸಿಬಿ ಮುಂದೆ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗ್ತಿದೆ.
ಕೊಲೆ, ಕೊಲೆಯತ್ನ, ಧಮಕಿ, ಕಿಡ್ನಾಪ್, ದರೋಡೆ ಸೇರಿ ಒಟ್ಟು 22 ಕೇಸ್ ಹೊಂದಿರೋ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಸಿಸಿಬಿ ಇಂಟರೋಗೇಷನ್ ರಿಪೋರ್ಟ್ ಹೊರಬಿದ್ದಿದೆ. ಕಳೆದ ನವೆಂಬರ್ 29ರಂದು ಸಿಸಿಬಿ ರೌಡಿ ಸ್ಕ್ವಾಡ್ ಎಸಿಪಿ ಧರ್ಮೇಂದ್ರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ರೌಡಿ ನಾಗನಿಗೆ ಸುಮಾರು 82 ರೀತಿಯ ಪ್ರಶ್ನಾವಳಿಗಳನ್ನು ಮುಂದಿಟ್ಟು ಹೇಳಿಕೆ ಪಡೆಯಲಾಗಿತ್ತು. ಈ ವೇಳೆ ಕಾಂಗ್ರೆಸ್ ನಾಯಕರಾದ ರಾಮಲಿಂಗಾರೆಡ್ಡಿ, ಎನ್ಎ ಹ್ಯಾರಿಸ್ ಹೆಸರನ್ನ ನಾಗ ಬಾಯ್ಬಿಟ್ಟಿದ್ದಾನಂತೆ. ರಿಪೋರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಹೆಸರನ್ನ ಸಿಸಿಬಿ ಉಲ್ಲೇಖಿಸಿರೋದು ಬಿಜೆಪಿ ನಾಯಕರಿಗೆ ಅಸ್ತ್ರವಾಗುವ ಸಾಧ್ಯತೆ ಇದೆ. ಇನ್ನು ತಮ್ಮ ಹೆಸರನ್ನ ರೌಡಿ ಶೀಟರ್ ನಾಗ ಯಾವಾಗ ಸಿಸಿಬಿ ಮುಂದೆ ಬಾಯ್ಬಿಟ್ನೋ ಎಚ್ಚೆತ್ತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಕ್ಷೇತ್ರಕ್ಕೆ ನಾಗ ಪರಿಚಯ ಇಲ್ಲ, 10 ವರ್ಷಗಳ ಹಿಂದಿನಿಂದಲೂ ನನಗೆ ಪರಿಚಯವಿಲ್ಲ ಅಂತ ಹೇಳಿದ್ದಾರೆ. ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಅಥವಾ ಶರಣಪ್ಪ ಅವರು ಕ್ರೈಮ್ ನೋಡ್ಕೊಳ್ತಿರೋದು ಬೆಂಗಳೂರು ನಗರದಲ್ಲಿ ಅವರೇ, ಮತ್ತು ಧರ್ಮೇಂದ್ರ ಎಸಿಪಿ, ಮಹಾದೇವ ಸ್ವಾಮಿ ಸರ್ ಇನ್ಸ್ಪೆಕ್ಟರು, ತನ್ವೀರ್ ಅವ್ರ ಪ್ರಕಾರ, ಈ ಇದ್ರ ಪ್ರಕಾರ 5 ಜನದಲ್ಲಿ ಯಾರಾದರೂ ನಾನು ರೌಡಿ ನಾಗನ ಪರ ಮಾತಾಡಿದ್ದೀನಿ ಅಂತ ಅವ್ರು ಯಾರಾದರೂ ಹೇಳಿದರೆ ಒಪ್ಕೊಳ್ಳುವಂಥ ವಿಚಾರ. ಇದನ್ನು ಬಿ ಜೆ ಪಿಯವರು ಎಡಿಟ್ ಮಾಡಿದ್ದಾರೆ. ಮನೆ ಇಲ್ಲಿ ಶಾಂತಿನಗರ, ಇಲ್ಲಿ ನಾಗನ ಮನೆ, ಈ ಪೊಲೀಸ್ ಅಡ್ರೆಸ್ ಪ್ರಕಾರ ಹತ್ತಿರದಲ್ಲಿರೋರು ಯಾರು, ಹ್ಯಾರಿಸು, ಆಮೇಲೆ ನಾನು, ಅದಕ್ಕೆ ಬೇಕಂತ ಆ ರೀತಿ ಸೇರಿಸಿದ್ದಾರೆ. ಆಡಿಕೊಳ್ಳೋರ ಬಾಯಿಗೆ ಆಡಳಿತ ಪಕ್ಷ ಬಿಜೆಪಿ ಈಗಾಗಲೇ ಆಹಾರವಾಗಿದೆ. ಸೈಲೆಂಟ್ ಸುನೀಲ, ಫೈಟರ್ ರವಿ, ಬೆತ್ತನಗೆರೆ ಶಂಕರ, ಕಮಲ ಹಿಡಿದ ಬೆನ್ನಲ್ಲಿ ನಗರದಲ್ಲಿ ಮತ್ತಷ್ಟು ಮಾಜಿ ರೌಡಿ ಶೀಟರ್ಗಳು ಎಲೆಕ್ಷನ್ ಅಖಾಡಕ್ಕೆ ಧುಮುಕಲು ತಯಾರಿ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಬಿಬಿಎಂಪಿ ಹಾಗೂ ವಿಧಾನಸಭಾ ಚುನಾವಣೆ ಹತ್ತಿರವಿದೆ. ಚುನಾವಣೆ ಹತ್ತಿರ ಬರ್ತಿದ್ದಂತೆ ಬಿಬಿಎಂಪಿ ಚುನಾವಣೆ ಮೇಲೆ ಮಾಜಿ ರೌಡಿ ಶೀಟರ್ಸ್ ಕಣ್ಣಿಟ್ಟಿದ್ದಾರೆ. ಸಹಕಾರ ನಗರ ವಾರ್ಡ್ ಮೇಲೆ ಪರೋಟ ರವಿ ಕಣ್ಣಿಟ್ಟಿದ್ರೆ, ಇತ್ತ ಕೊಡಿಗೇಹಳ್ಳಿ ವಾರ್ಡ್ ಹಾಗೂ ಬ್ಯಾಟರಾಯನಪುರ ವಿಧಾನಸಭಾ ಚುನಾವಣೆಗೆ ರಾಜೇಂದ್ರ ಅಲಿಯಾಸ್ ಅಪ್ಪುಗೌಡ ಸದ್ದಿಲ್ಲದೆ ತಯಾರಿ ನಡೆಸಿದ್ದಾರೆ. ಸಹೋದರರಾದ ರಾಜೇಂದ್ರ ಹಾಗೂ ಪರೋಟ ರವಿ ಇಬ್ರು ಕೊಡಿಗೇಹಳ್ಳಿ ಠಾಣೆ ಮಾಜಿ ರೌಡಿ ಶೀಟರ್ಗಳಾಗಿದ್ದಾರೆ. ಮಾಜಿ ಪಂಚರ್ಗಳ ರೌಡಿ ಶೀಟ್ ಕ್ಲೋಸ್ ಆಗ್ತಿದ್ದಂತೆ ಸಮಾಜ ಸೇವೆಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಸಮಾಜ ಸೇವೆ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ನಾ ಮುಂದು ತಾ ಮುಂದು ಅಂತ ರೌಡಿ ಶೀಟರ್ಗಳು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಈಗಾಗಲೇ ಇಬ್ಬರು ರೌಡಿ ಶೀಟರ್ಗಳನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಬಿಜೆಪಿ ಟೀಕೆಗೆ ಒಳಗಾಗಿದೆ. ಡ್ಯಾಮೇಜ್ ಆಗಿರೋ ಪಕ್ಷವನ್ನು ಹೇಗಪ್ಪ ತ್ಯಾಪೆ ಹಚ್ಚೋದು ಅಂತ ಬಿಜೆಪಿ ನಾಯಕರು ಚಿಂತನೆ ನಡೆಸ್ತಾ ಇದ್ರೆ, ಇತ್ತ ಮತ್ತೊಮ್ಮೆ ಕೇಂದ್ರ ಸಚಿವರೊಬ್ಬರು ರೌಡಿ ಶೀಟರ್ಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆನೇಕಲ್ ಪುರಸಭೆಗೆ ರೌಡಿ ಶೀಟರ್ಗೆ ರಾಜ್ಯ ಬಿಜೆಪಿ ಮಣೆ ಹಾಕಿದ್ದು, ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಉಪ್ಪಿ ಎಂಬಾತನಿಗೆ ಪುರಸಭೆ ನಾಮ ನಿರ್ದೇಶಿತ ಸದಸ್ಯನಾಗಿ ಅಧಿಕಾರ ನೀಡಿದೆ. ಆದರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೃಪಾಕಟಾಕ್ಷದಿಂದ ತನ್ನ ಶಿಷ್ಯನಿಗೆ ಸದಸ್ಯ ಪಟ್ಟ ಸಿಕ್ಕಿರೋ ಶಂಕೆ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಮಂಜುನಾಥ್ ಹೆಸರು ಶಿಫಾರಸು ಮಾಡಿದ್ದೇ ನಾರಾಯಣಸ್ವಾಮಿ ಎನ್ನಲಾಗ್ತಾ ಇದೆ. ತನ್ನ ಕ್ಷೇತ್ರವನ್ನ ಭದ್ರಪಡಿಸಿಕೊಳ್ಳಲು ರೌಡಿ ರಾಜಕಾರಣ ತಂತ್ರ ಹೂಡಿದ್ರ ಆನೇಕಲ್ ನಾರಾಯಣಸ್ವಾಮಿ ಅಂತಲೂ ಅನುಮಾನ ಮೂಡಿದೆ. ಈ ಬೆಳವಣಿಗೆ ಒಂದ್ ಕಡೆ ಆದ್ರೆ, ಬಿಜೆಪಿ ಪಾಳೆಯದಲ್ಲಿ ರೌಡಿ ಶೀಟರ್ಗಳ ಸೇರ್ಪಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ರೌಡಿ ಶೀಟರ್ ಒಬ್ಬ ನನಗೂ ಟಿಕೆಟ್ ಕೊಡಿ ಅಂತ ಬೋರ್ಡ್ ಹಿಡ್ಕೊಂಡು ನಿಂತಿದ್ದಾನೆ. ಬಿಜೆಪಿಗರೇ, ನನಗೂ ಟಿಕೆಟ್ ನೀಡಿ, ನಾನು ರೌಡಿ ಶೀಟರ್ ಮಂಜಾ ಅಲಿಯಾಸ್ ಪಾನಿಪುರಿ ಮಂಜಾ ಅಂತ ಬೋರ್ಡ್ ಹಿಡ್ಕೊಂಡು ನ್ಯಾಯಾಲಯದ ಎದುರು ಇರುವ ಗಾಂಧಿ ಪ್ರತಿಮೆ ಮುಂದೆ ಏಕಾಂಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಈತ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದು, ಎನ್ಆರ್ ಮೊಹಲ್ಲಾದ ಗಣೇಶನಗರ ನಿವಾಸಿ. ಈತನ ವಿರುದ್ಧ 307, 420, 506, 504 ಸೇರಿದಂತೆ ಹಲವು ಕೇಸ್ಗಳಿವೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಮಂಜನನ್ನ ಬಂಧಿಸಿದ್ದಾರೆ. ರೌಡಿ ಶೀಟರ್ ಸಲೀಂ ಸುನಿಲ ಹಾಗೆ ಫೈಟರ್ ರವಿ ಬಿಜೆಪಿ ಸೇರ್ಪಡೆಯಾಗಿರುವುದನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಮರ್ಥಿಸಿಕೊಂಡಂತಿದೆ. ನಮ್ಮದು ಮಾಸ್ ಪಾರ್ಟಿ, ಕಸ ಕಡ್ಡಿ ಎಲ್ಲಾ ಬರುತ್ತೆ, ಕೊನೆಗೆ ಫಿಲ್ಟರ್ ಆಗುತ್ತೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ನ ಮಾಜಿ ರೌಡಿ ಅಂತ ನಾನು ಕರೆಯೋದಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ಡಿ ಕೆ ಶಿಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ 90ರ ದಶಕದಲ್ಲಿ
ನನ್ನ ಫೋಟೋನೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಹಾಕಿದ್ರು. ನಾನು ಹೇಳಿದೆ ನಾನೊಬ್ಬ ರಾಜಕೀಯ ಕಾರ್ಯಕರ್ತ, ಸ್ಟೇಷನಲ್ಲಿ ಯಾಕೆ ಹಾಕ್ತೀರಿ, ಹೊರಗಡೆ ಪೋಸ್ಟ್ರು ಮಾಡಿ ಹಚ್ಚಿ ಅಂತ ನಾನು ಹೇಳಿದ್ದೆ. ಯಾಕೆಂದರೆ ಅವರು ನನ್ನನ್ನು ಸಮಾಜಘಾತಕರು ಅಂತ ಪಟ್ಟಿಲ್ ಸೇರಿಸಿದ್ರು. ನಾನು ಖಂಡಿತ ನಾನು ಹೇಳಿದ್ದಲ್ಲ, ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ರೌಡಿ ಅಂತ ಕರೆಯಲ್ಲ, ಮಾಜಿ ರೌಡಿ ಅಂತಲೂ ಹೇಳಲ್ಲ. ನಿನ್ನೆ ಬರ್ತಾರೆ ಇವತ್ತು ಬರ್ತಾರೆ ಅಂತ ಕಾದು ಕಾದು ಸುಸ್ತಾಗಿರುವಂತಹ ಪೊಲೀಸರಿಗೆ ಕೊನೆಗೂ ಬಿಬಿಎಂಪಿ ಮಾಜಿ ವಿಶೇಷ ಕಮಿಷನರ್ ರಂಗಪ್ಪ ಮುಖದರ್ಶನವಾಗಿದೆ. ಕಳೆದೆರಡು ದಿನಗಳಿಂದ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದಂತಹ ರಂಗಪ್ಪ ಇವತ್ತು ಚಿಲುಮೆ ಅಕ್ರಮ ಮತದಾರರ ಮಾಹಿತಿ ಕಳುವು ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಆದರೆ ಮತ್ತೊಬ್ಬ ಐಎಎಸ್ ಅಧಿಕಾರಿ ಬೆಂಗಳೂರು ಜಿಲ್ಲಾ ಮಾಜಿ ಡಿಸಿ ಶ್ರೀನಿವಾಸ್ಗೆ ಮಾತ್ರ ಅನಾರೋಗ್ಯದ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ. ಪೊಲೀಸರ ವಿಚಾರಣೆ ವೇಳೆ ರಂಗಪ್ಪಗೆ ಪೊಲೀಸರು 40 ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಕೇವಲ 15 ಪ್ರಶ್ನೆಗಳಿಗೆ ಮಾತ್ರ ಆರೋಪಿ ರಂಗಪ್ಪ ಉತ್ತರವನ್ನ ನೀಡಿದ್ದಾರಂತೆ. ನಾನು ಯಾವುದೇ ಅನುಮತಿ ಆರೋಪಿಗಳಿಗೆ ಕೊಟ್ಟಿಲ್ಲ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾನು ಹೇಳಿದ್ದಾರಂತೆ. ವಿಚಾರಣೆಯ ವೇಳೆ ಪೊಲೀಸರು ರಂಗಪ್ಪಗೆ ಕೆಲ ದಾಖಲೆಗಳನ್ನ ಕೇಳಿದ್ದಾರೆ, ಮತ್ತೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ನೀಡಿದ್ದಾರೆ. ಡಿಸೆಂಬರ್ 7 ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ನೋಟಿಸ್ ನೀಡಿದ್ದು, ಅದೇ ದಿನ ಬೆಂಗಳೂರು ಜಿಲ್ಲಾ ಮಾಜಿ ಡಿಸಿ ಶ್ರೀನಿವಾಸ್ಗೂ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚಿಸಿದ್ದಾರೆ. ಸಿಲಿಕಾನ್ ಸಿಟಿ ಈ ಹೆಸರು ಕೇಳಿದ ತಕ್ಷಣ ನೆನಪಿಗೆ ಬರೋದು ಟ್ರಾಫಿಕ್ ಕಿರಿಕಿರಿ. ಯಾಕಂದ್ರೆ ಬೆಂಗಳೂರು ನಗರ ಅಷ್ಟೊಂದು ದೊಡ್ಡ ಸಿಟಿ, ಈ ಬೃಹತ್ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಮಾಮೂಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಕೊಂಚ ಸುಧಾರಣೆ ಕಂಡಿದೆ. ಬೆಂಗಳೂರಿನ ಹಲವು ಮುಖ್ಯ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ತಗ್ಗಿದ್ದು ಪೀಕ್ ಅವರ್ ವೆಹಿಕಲ್ ಮೂಮೆಂಟ್ನಲ್ಲಿ ಸುಧಾರಣೆಯಾಗಿದೆ. ಆದ್ರೆ ನಗರಕ್ಕೆ ಎಂಟ್ರಿ ಆಗೋ ಹೆಬ್ಬಾಳ ಫ್ಲೈಓವರ್, ಸಿಲ್ಕ್ ಬೋರ್ಡ್ ಜಂಕ್ಷನ್, ಮೈಸೂರು ರೋಡ್ ಸೇರಿ ಹಲವು ಕಡೆ ಪ್ರಾಬ್ಲಮ್ ಇದೆ. ಈ ಹಿನ್ನೆಲೆ ಟ್ರಾಫಿಕ್ ತಡೆಯಲು ಹಲವು ವ್ಯವಸ್ಥೆ ಜಾರಿಯಾಗಿದೆ ಅಂತ ಟ್ರಾಫಿಕ್ ಸ್ಪೆಷಲ್ ಕಮಿಷನರ್ ಎಂ ಎ ಸಲೀಂ ಹೇಳಿದ್ದಾರೆ. ಫೇಸ್ ಒಂದೇ ಫೇಸ್ ಇರುವಂತಹ ಸಿಗ್ನಲ್ ಲೈಟ್ಗಳು ನಾವು ಸಿಂಕ್ರೊನೈಸ್ ಮಾಡ್ತಾ ಇದ್ದೀವಿ ಇಡೀ ಸಿಟಿನಲ್ಲಿ. ಅದರಿಂದ ಸ್ವಲ್ಪ ಟ್ರಾಫಿಕ್ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ ಆಗಬಹುದು ಅಂದ್ಕೊಂಡು ಎಲ್ಲ ಆಫೀಸರ್ಸ್ ಟ್ರಾಫಿಕ್ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಬೆಳಗಿಂದ ಸಂಜೆವರೆಗೂ ಎಲ್ಲ ಆಫೀಸರ್ಸು ಪರ್ಟಿಕ್ಯುಲರ್ಲಿ ಟ್ರಾಫಿಕ್ ಪೊಲೀಸ್ ಆಫೀಸರ್ಸ್ ಮತ್ತು ಟ್ರಾಫಿಕ್ ಸಿಬ್ಬಂದಿಗಳು ಭಾಳ ಕಷ್ಟ ಬೀಳ್ತಾಯಿದ್ದಾರೆ ರೋಡಲ್ಲಿ. ಬೆಳಗಿಂದನೇ ರಾತ್ರಿವರೆಗೂ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರೆಸೆನ್ಸ್ ಅಂದರೆ ಇರೋದರಿಂದ ಜಂಕ್ಷನ್ಗಳಲ್ಲಿ ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಸಿಚುವೇಶನ್ ಸ್ವಲ್ಪ ಮಿಟಿಗೇಟ್ ಆಗಿದೆ. ರಾಜಕೀಯದಾಗಿಲ್ಲ, ಬೇರೆ ಯಾವ್ದಾನ ವಿಷಯದಾಗ ಜಗಳ ತೆಗೆದು ಕುಡಿಬೇಕಂತ ಲೆಕ್ಕ ಮಾಡ್ಯಾರಂತ. ಅದಕ್ಕೆ ಮಣಿಕಂಠ ರಾಟ್ ಹೊಡೋದು ಹುಷಿಯಾರಿ ಇರ್ಬೇಕು, ಮತ್ತ ಹಂಗೆ ಸಿಂಗಲ್ ಓಡಾಡ್ಬೇಡಂತೇಳಿ ಆ ಕಡೆ. ಈ ಅದು ಯಾವ್ದೋ ಒಂದ್ ವೇಳೆ ಚಿತ್ತಾಪುರದಾಗ ಈಗ ಲೋಕಲ್ ದೂರ ಇಲ್ಲ ಹೊಡೆಯರು ಒಂದು ಬಿಜಾಪುರ ಲೆಕ್ಕ ಕಾಣಿಸ್ತದ, ಚಂದಪ್ಪ ಹರಿಜನ್ ಗ್ಯಾಂಗ್ ಇಲ್ಲ ಸೊಲ್ಲಾಪುರ ಗ್ಯಾಂಗ್ ಕಾಣ್ತದ. ನಿನ್ನೆಯಷ್ಟೇ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಕೊಲೆ ಮಾಡಲು ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಬಲಗೈ ಬಂಟರು ಸ್ಕೆಚ್ ಹಾಕಿದ್ದಾರೆ ಅಂತ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಆರೋಪಿಸಿದ್ದಾರೆ. ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿರೋ ಬಗ್ಗೆ ಇಂಟೆಲಿಜೆನ್ಸ್ಗೂ ಮಾಹಿತಿ ಇತ್ತು ಅಂತ ಹೇಳಿದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಇಂಟೆಲಿಜೆನ್ಸ್ ಅಧಿಕಾರಿ ಒಬ್ರು ಮಣಿಕಂಠ ರಾಥೋಡ್ ಬೆಂಬಲಿಗನ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸಂಭಾಷಣೆ ವೈರಲ್ ಆಗಿದೆ. ರಾಥೋಡ್ ಎಚ್ಚರಿಕೆಯಿಂದಿರಬೇಕಾಗಿರೋ ಆಡಿಯೋ ಇದಾಗಿದ್ದು, ಇದರಲ್ಲಿ ಕೊಲೆ ಯತ್ನ ಹೇಗೆ ನಡೆಯುತ್ತೆಂಬ ಬಗ್ಗೆ ಎಲ್ಲಾ ವಿವರವನ್ನ ಇಂಟೆಲಿಜೆನ್ಸ್ ಅಧಿಕಾರಿ ಹೇಳಿದ್ದಾರೆ. ಈ ಆಡಿಯೋವನ್ನ ಖುದ್ದು ಮಣಿಕಂಠ ರಾಥೋಡ್ ಬಿಡುಗಡೆಗೊಳಿಸಿದ್ದು, 2 ಕಂಟ್ರಿ ಮೇಡ್ ಪಿಸ್ತೂಲ್, 30 ಬುಲೆಟ್ಗಳ ಖರೀದಿಸಿ ತಮ್ಮ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಗಣಿ ಹೂಡಿಕೆದಾರರ ಸಮಾವೇಶ ನಡೆಯಿತು. ದೇಶದ ಅನೇಕ ಗಣಿ ಹೂಡಿಕೆದಾರರು ಸಮಾವೇಶದಲ್ಲಿ ಭಾಗಿಯಾಗಿದ್ದು, ವಾಣಿಜ್ಯ ಗಣಿ ಹರಾಜು ಮತ್ತು ದೇಶದ ಗಣಿಗಾರಿಕೆ ವಲಯದಲ್ಲಿನ ನಾನಾ ಅವಕಾಶಗಳ ಕುರಿತು ಸಮಾವೇಶದಲ್ಲಿ ಚರ್ಚೆ ಮಾಡಲಾಯಿತು. That's why I said you should explore, not exploit.
ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವ ಹಾಲಪ್ಪ ಆಚಾರ್ ಉಪಸ್ಥಿತರಿದ್ದರು. ಇಂದು ತುಮಕೂರಲ್ಲಿ ಮೂರನೇ ದಿನದ ಪಂಚರತ್ನ ರಥಯಾತ್ರೆ ಸಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಕೊರಟಗೆರೆಯನ್ನ ಪ್ರವೇಶಿಸಿದ ಕುಮಾರಸ್ವಾಮಿಯವರ ಯಾತ್ರೆ ಗೊಂದಿಹಳ್ಳಿಯಲ್ಲಿ ಅದ್ದೂರಿ ಸ್ವಾಗತ. ಭರ್ಜರಿ ರೋಡ್ ಶೋ ಮೂಲಕ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೆಯಿತು. ಕೊರಟಗೆರೆಗೆ ನೋಡ್ತಕ್ಕಂಥದ್ದು ಒಂದು ವರ್ಗದಲ್ಲಿ ಚರ್ಚೆಗಳು ನಡೀತಾ ಇದೆ, ಆದರೆ ಆ ಚರ್ಚೆಗಳು ಆ ಪಕ್ಷದಲ್ಲೇ ಇಲ್ಲ. ಕೊರಟಗೆರೆ ಕ್ಷೇತ್ರ ಮೊದಲಿಂದಲೂ ಜನತಾದಳದ ಭದ್ರಕೋಟೆ. ಅವರು ಉಪಮುಖ್ಯಮಂತ್ರಿಗಳಿದ್ದಾಗಲೇ, ನನ್ನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾಗಲೇ, ಈಗ ಅವರು ಶಾಸಕರಿದ್ದಾಗಲೇ, ಇಲ್ಲಿ ನಡೆದಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜನತಾದಳದ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಈ 15 ದಿವಸದಲ್ಲಿ ಎಲ್ಲರ ಕೊರಗೂ ಇವತ್ತು ಮಕ್ಕಳ ಶಿಕ್ಷಣಕ್ಕೆ ಸರಿಯಾದ ರೀತಿಯ ಸರ್ಕಾರದ ವ್ಯವಸ್ಥೆಗಳಿಲ್ಲ ಅಂತೇಳಿ, ಅದರಿಂದ ಇವತ್ತು ಸರ್ಕಾರದಿಂದ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಹಾಕಿದ್ದೇವೆ. ಪ್ರತಿ ಕುಟುಂಬಕ್ಕೆ ಉಚಿತವಾದಂಥ ಶಿಕ್ಷಣ, ಶ್ರೀಮಂತ ಮಕ್ಕಳ ಮತ್ತು ಬಡವರ ಮಧ್ಯೆ ಇರತಕ್ಕಂಥ ತಾರತಮ್ಯ ಏನಿದೆ, ಆ ತಾರತಮ್ಯವನ್ನು ಹೋಗಲಾಡಿಸಿ ಸರಿ ಸಮಾನಾದಂಥ ವಿದ್ಯೆ ಎಲ್ಲ ಮಕ್ಕಳಿಗೂ ದೊರಕಬೇಕು ಅಂತಕ್ಕಂಥದ್ದು. ಈಗಾಗಲೇ ಮನೆ ಮನೆಗೂ ಭೇಟಿ ನೀಡಿ ಕಾಂಗ್ರೆಸ್ ಮುಖಂಡ ಕೆಜಿಎಫ್ ಬಾಬು ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುವುದಾಗಿ ಭರವಸೆ ಮಾತುಗಳನ್ನ ಕೆಜಿಎಫ್ ಬಾಬು ಆಡಿದ್ದಾರೆ. ಅದರಂತೆ ಕಾಂಗ್ರೆಸ್ ಮುಖಂಡ, ಬಡವರ ಪಾಲಿನ ಬಂಧು ಕೆಜಿಎಫ್ ಬಾಬು ಇಂದು ಬೆಂಗಳೂರಿನ ಬಿಟಿಪಿ ಕಾಲೋನಿಗೆ ಭೇಟಿ ನೀಡಿದ್ರು. ಈ ವೇಳೆ ಕಾಲೋನಿಯಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಬಿಟಿಪಿ ಕಾಲೋನಿಯಲ್ಲಿರುವ ಬಡ ಜನರಿಗೆ 5,000 ರೂಪಾಯಿ ಚೆಕ್ಗಳನ್ನ ವಿತರಣೆ ಮಾಡಿದ್ರು. ಇದೇ ವೇಳೆ ಆರ್ ವಿ ದೇವರಾಜ್ ವಿರುದ್ಧ ಕೆಜಿಎಫ್ ಬಾಬು ವಾಗ್ದಾಳಿ ನಡೆಸಿದ್ದಾರೆ. ಈಗ ನಾನು ಇಲ್ಲಿ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಖಾದರ್ ಶರೀಫ್ ಗಾರ್ಡನ್ನಲ್ಲಿ ನನ್ನ ತಾಯಿ ಮನೆ, ನಮ್ಮ ಅಕ್ಕ ತಂಗಿಗಳ ಮನೆ ಅಲ್ಲಿದೆ. ಅಲ್ಲಿಂದ ಹುಟ್ಟು ಈ ಸ್ಲಮ್ಗೆ ಏನಾದರೂ ಮಾಡಬೇಕಂತ ನಮ್ಮ ತಾಯಿದು ಆಸೆ ಇತ್ತು. ಆದ್ದರಿಂದ ನಾನು ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಡಾಮಿನೇಟ್ ಮಾಡಿಕೊಂಡಿದ್ದಾರೆ ಆರ್ ವಿ ದೇವರಾಜ್ ಅವರು, ಅದು ಪರಂಪರೆ ಮಾಡಿಕೊಂಡಿದ್ದಾರೆ. ಅಪ್ಪನ ಗಂಡನಿಗಾದರೆ ಗಂಡ, ಗಂಡನ ಮೈ ಹುಷಾರಿಲ್ಲ ಅಂದರೆ ಹೆಂತಿ, ಹೆಂತಿಗೆ ಮೈ ಹುಷಾರಿಲ್ಲ ಅಂದರೆ ಮಗನಿಗೆ. ಈ ಥರ ಡಾಮಿನೇಟ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ನೋಡ್ತಾ ಇದ್ದಾರೆ, ಮುಖ ನೋಡ್ತಾರೆ, ಯಾರು ಫೇಸ್ ವ್ಯಾಲ್ಯೂ, ಪರಂಪರೆ ಅಲ್ಲ. ಅವರೇ ಇರಬೇಕು, ಬೇರೆಯವ್ರು ಬರೀ ನಾವು ವೋಟ್ ಹಾಕಿ ಸ್ಟಾಂಪ್, ನಾವು ಸ್ಟಾಂಪ್ ಹೊಡಿಯೋಕ್ಕೆ ಮಾತ್ರ ಮೈನಾರಿಟಿ ಅವರು, ತಮಿಳಿನ್ಸ್ ಅವರು ಮತ್ತು ಕನ್ನಡಿಗರು ಎಲ್ಲ ಅವ್ರಿಗೆ ಸ್ಟಾಂಪ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ತುಂಗಾ ತೀರದ ಯತಿವರ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಪಡೆದಿದ್ದಾರೆ. ಇಂದು ಸಂಜೆ ತಮ್ಮ ನಟನೆಯ ವೇದ ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮ ರಾಯಚೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಈ ಹಿನ್ನೆಲೆ ಮಂತ್ರಾಲಯಕ್ಕೆ ಭೇಟಿ ನೀಡಿ ಶಿವಣ್ಣ ಕುಟುಂಬಸ್ಥರು ಹಾಗೂ ಸಿನಿಮಾ ತಂಡ ರಾಯರ ಆಶೀರ್ವಾದ ಪಡೆದರು. ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನದ ಬಳಿಕ ನಟ ಶಿವರಾಜ್ಕುಮಾರ್ ಪತ್ನಿ ಗೀತಾ, ಪುತ್ರಿ ಪೀಠಾಧಿಪತಿ ಶ್ರೀ ಸುಭುದೇಂದ್ರ ತೀರ್ಥರಿಂದ ಆಶೀರ್ವಾದ ಪಡೆದರು. ಈ ವೇಳೆ ಫೆಬ್ರವರಿಯಲ್ಲಿ ನಡೆಯುವ ಗುರು ವೈಭವೋತ್ಸವಕ್ಕೆ ಶಿವಣ್ಣ ಕುಟುಂಬವನ್ನ ಶ್ರೀಗಳು ಆಹ್ವಾನಿಸಿದ್ರು. ರಾಯರ ಆಶೀರ್ವಾದ ಪಡೆದ ಬಳಿಕ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಬಗ್ಗೆ ನಟ ಶಿವರಾಜ್ಕುಮಾರ್ ಹೇಳಿದ ಹೀಗೆ: ನಾವು ಒಗ್ಗಟ್ಟಿದ್ದೇ ಇರಬೇಕು, ಯಾರೇ ಆಗಲಿ ಎಲ್ಲರನ್ನೂ ವೆಲ್ಕಮ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಒಂದು ಜಾಗ ಅಂತ ಬಂದಾಗ ನಾವು ನಮ್ಮದು ಒಂದು ಸೋದರ ಮನೋಭಾವದಿಂದ ಇರಬೇಕಾದ ನಮ್ಮ ಆಸೆ ಯಾವುದೇ. ಬಟ್ ನಾವು ಎಲ್ಲಿದ್ದೀವಿ, ನಾವು ಯಾವ ಜಾಗದಲ್ಲಿ ಇದ್ದೀವಿ, ಯಾವ ಮಣ್ಣಲ್ಲಿದ್ದೀವಿ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಗೌರವ ಕೊಡಬೇಕಾದ ಎಲ್ಲರೂ ಧರ್ಮ ಅಂತ ನನಗೆ. ಹೋಟೆಲ್ಗಳಲ್ಲಿ ತಿಂಡಿ ಊಟ ಮಾಡೋ ಗ್ರಾಹಕರೇ, ಗಮನ ಇಟ್ಟು ಕೇಳಿ. ನೀವು ಊಟ ತಿಂಡಿ ಮಾಡೋ ಹೋಟೆಲ್ಗಳು ಯಾವುದೇ ಆದೇಶವಿಲ್ಲದಿದ್ರು ನಿಮ್ಮ ಬಳಿ ಸುಲಿಗೆಗೆ ಮುಂದಾಗಿದೆ. ಅವೈಜ್ಞಾನಿಕವಾಗಿ ಬೆಲೆ ಹೆಚ್ಚಳ ಮಾಡುತ್ತಿವೆ. ಹೌದು,
ಬೆಂಗಳೂರಿನ ಹೋಟೆಲ್ಗಳಲ್ಲಿ ತಿಂಗಳಿಗೆ 2-3 ಬಾರಿ ತಿಂಡಿ ತಿನಿಸುಗಳ ಬೆಲೆ ಹೆಚ್ಚಳ ಮಾಡುತ್ತಿವೆ. ಯಾವುದಾದ್ರೂ ಒಂದು ಉತ್ಪನ್ನದ ಬೆಲೆ ಏರಿಕೆಯಾದ್ರೆ ಸಾಕು, ಹೋಟೆಲ್ನ ಎಲ್ಲಾ ತಿಂಡಿಗಳ ಬೆಲೆ ಏರಿಕೆಯಾಗ್ತಿದೆ. ಬೆಲೆ ಏರಿಕೆ ಮಾಡಲು ಹೋಟೆಲ್ ಮಾಲೀಕರ ಸಂಘಕ್ಕೆ ಯಾವುದೇ ಮಾನದಂಡಗಳಿಲ್ವಾ ಅಂತ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ನು ಹೋಟೆಲ್ಗಳ ಆಟಾಟೋಪಕ್ಕೆ ಸರ್ಕಾರ ಕೂಡ ಬ್ರೇಕ್ ಹಾಕ್ತಿಲ್ಲ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಕಾಫಿ ಟೀಗೆ 2 ರೂಪಾಯಿ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಚಿಂತನೆ ನಡೆಸಿದ್ಯಂತೆ. ಅಯ್ಯೋ, ಯಾರಾದ್ರೂ ಕಾಪಾಡ್ರು ಅಂತ ಯುವಕರ ಸಮೇತ ಅರಣ್ಯ ಇಲಾಖೆ ಸಿಬ್ಬಂದಿಯೂ ಸಹ ಮರ ಏರಿ ಕುಳಿತು ಬಿಟ್ಟಿದ್ದಾರೆ. ಮತ್ತೊಂದ್ ಕಡೆ ಪುಂಡಾನಿಯನ್ನ ಪಳಗಿಸಲು ಮತ್ತೊಂದು ಆನೆ ಉಸ್ಸಪ್ಪ ಅಂತ ಇತ್ತು. ಕೊನೆಗೂ ಕಳೆದ 3 ತಿಂಗಳಲ್ಲಿ 3 ಬಲಿ ತೆಗೆದುಕೊಂಡಿದ್ದ 2 ಪುಂಡಾನಿಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಗ್ರಾಮದಲ್ಲಿ ಉಪಟಳ ಕೊಡ್ತಿದ್ದ ಕಾಡಾನೆಗಳನ್ನ ಸೆರೆ ಹಿಡಿಯಲು ಈ ಹಿಂದೆ ಸರ್ಕಾರ ಅನುಮತಿ ನೀಡಿತ್ತು. ಮೊನ್ನೆಯಷ್ಟೇ ಕುಂಡ್ರಾ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಪುಂಡಾನಿಯೊಂದನ್ನ ಸೆರೆ ಹಿಡಿದಿದ್ರು. ಇದೀಗ 2ನೇ ಕಾರ್ಯಾಚರಣೆಯಲ್ಲಿ ಮತ್ತೊಂದು ಪುಂಡಾನಿಯನ್ನ ಸದೆ ಬಡಿದಿದ್ದಾರೆ. ಒಟ್ಟು 6 ಸಾಕಾನೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವು. ಇನ್ನು ಮತ್ತೊಂದು ಪುಂಡಾನಿಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಪಣ ತೊಟ್ಟಿದ್ದಾರೆ. ಇಡೀ ದೇಶಕ್ಕೆ ಕನ್ನಡಿಗರ ಸಾಮರ್ಥ್ಯವನ್ನ ಪರಿಶ್ರಮ ನೀಟ್ ಅಕಾಡೆಮಿ ಎತ್ತಿ ತೋರಿಸಿದೆ. ಕನ್ನಡಿಗ ಪ್ರದೀಪ್ ಈಶ್ವರ್ ಅವರ ಪರಿಶ್ರಮ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ. 503 ಜನ ನಮ್ಮ ಕನ್ನಡದವರೇ, ಅಂದ್ರೆ 500 ಸೀಟ್ಸ್ ಆಗೋದು ಅಂದ್ರೆ ಸುಲಭದ ಮಾತಲ್ಲ ಸರ್. ಇದರಿಂದ ನಮ್ದು 1 ಇಯರ್ ತಪಸ್ಸಿತ್ತು, 1 ವರ್ಷದ ಹಾರ್ಡ್ ವರ್ಕ್ ಇತ್ತು, ನಮ್ಮ ಸ್ಟ್ರಗಲ್ ಇತ್ತು. ಸೊ ಇವತ್ತು 503 ಜನಕ್ಕೆ ಸೀಟ್ ಆಗಿದೆ. ವಿಶೇಷವಾಗಿ ನಮ್ಮನ್ನ ನಂಬಿದಂತ ಎಲ್ಲ ಪೋಷಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆಭಾರಿಯಾಗಿರ್ತೇನೆ ಮತ್ತು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೇನೆ. ಪ್ರಥಮ ಹಾಗೆ 2ನೇ ಸುತ್ತಿನ ನೀಟ್ ಫಲಿತಾಂಶದಲ್ಲಿ 503 ಪರಿಶ್ರಮ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಸೀಟ್ಗಳನ್ನ ಗಿಟ್ಟಿಸಿಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ. ಸೊ ಇವತ್ತು ಏಮ್ಸ್ ಮತ್ತು ಜಿಪ್ಮರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಕರ್ನಾಟಕದಿಂದ ಹೋಗ್ತಿದ್ದಾರೆ. ಅದರಲ್ಲಿ ಬಹುಪಾಲು ನಮ್ಮ ಪರಿಶ್ರಮದ್ದೇ ಇದೆ. ಇವತ್ತು ಏಮ್ಸ್ ಡೆಲ್ಲಿಗೆ ನಮ್ಮ ಹುಡುಗ ಅಡ್ಮಿಷನ್ ಆಗಿದ್ದಾನೆ, ಇಂಡಿಯಾಸ್ ನಂಬರ್ 1 ಮೆಡಿಕಲ್ ಕಾಲೇಜು. ಜಿಪ್ಮರ್ ಪಾಂಡಿಚೇರಿಗೆ ಅಡ್ಮಿಷನ್ ಆಗಿದ್ದಾರೆ, ಭಾರತದ 2ನೇ ಟಾಪ್ ಕಾಲೇಜ್ ಅಂತ ಕರೀತಾರೆ ಅದನ್ನು. ಟಾಪ್ 3 ಕಾಲೇಜಸ್ಸಲ್ಲೂ ನಮ್ಮ ಹುಡುಗರಿದ್ದಾರೆ. ಇದು ಇವರೆಲ್ಲರೂ ನಮ್ಮ ಕನ್ನಡಿಗರೇ. ಸೊ ಒಬ್ಬ ಕರ್ನಾಟಕದ ಹುಡುಗ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾನೆ, ಇದಕ್ಕೆಲ್ಲರ ಬೆಂಬಲ ತುಂಬ ಮುಖ್ಯ ಸರ್. ಇಸ್ಕಾನ್ ದೇವಾಲಯದ ವತಿಯಿಂದ ವಸಂತಪುರದಲ್ಲಿ ಇಂದು ಗೀತಾದಾನ ಎಂಬ ಯಜ್ಞ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅವರು ರಚನೆ ಆಗಿರುವಂತಹ ಭಗವದ್ಗೀತೆಯೂ ಕೂಡ ಇದೆ. ಹಲವಾರು ಯಾವುದೇ ಭಗವದ್ಗೀತೆ ಇರಲಿ, ನಿಮ್ಮ ಹತ್ರ ಯಾವುದಾದರೂ ಸಮಸ್ಯೆಗೆ ನೀವು ಒಳಪಟ್ಟರೆ ಸುಮ್ಮನೆ ಆ ಭಗವದ್ಗೀತೆಯನ್ನು ಒಂದ್ಸತಿ ತೆಗೆದು ಆ ಪುಟದಲ್ಲಿ ಏನು ಬರ್ತದೆ ಒಂದ್ಸತಿ ಓದಿಬಿಟ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಇದನ್ನು ಪ್ರಯತ್ನ ಮಾಡಿ ನೋಡಿ. ಇದು ನನ್ನ ಅನುಭವದ ಮಾತನ್ನು ನಿಮಗೆ ಹಂಚಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿದ್ದು ವೇದಿಕೆಯಲ್ಲಿ ಗ್ಲೋಬಲ್ ಶೇಪರ್ ಕಮ್ಯುನಿಟಿಯ ಸದಸ್ಯೆ ಗಾಯತ್ರಿ ರೆಡ್ಡಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭಗವದ್ಗೀತೆಯ ಪುಸ್ತಕವನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಭಗವದ್ಗೀತೆ ಪುಸ್ತಕ ತೆಗೆದುಕೊಂಡ ಗಾಯತ್ರಿ ರೆಡ್ಡಿ ಎಲ್ಲರಿಗೂ ಹಂಚಿಕೆ ಮಾಡುವುದಾಗಿ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ರು. ಭಗವದ್ಗೀತೆಯಲ್ಲಿ ಪರಿಹಾರಗಳಿವೆ. ಇದೇ ಕಾರಣದಿಂದಾಗಿ ಭಗವದ್ಗೀತೆಯನ್ನ ಎಲ್ಲ ಧರ್ಮ ಗ್ರಂಥಗಳ ತಾಯಿ ಎಂದು ಕರೆಯುತ್ತಾರೆ. ಗೀತಾ ಜಯಂತಿ ಆಚರಣೆಯ ಭಾಗವಾಗಿ ಗೀತಾದಾನ ಯಜ್ಞವನ್ನು ಹಮ್ಮಿಕೊಂಡಿರುವುದಕ್ಕೆ ನಾನು ಇಸ್ಕಾನ್ ಬೆಂಗಳೂರು ಸಂಸ್ಥೆಯನ್ನು ಅಭಿನಂದಿಸುತ್ತೇನೆ. ವಸಿಷ್ಠ ಸಿಂಹ ಹರಿಪ್ರಿಯ ಸದ್ಯದ ಸ್ಯಾಂಡಲ್ವುಡ್ ಲವ್ ಬರ್ಡ್ಸ್ ಅಂತ ಹೇಳಲಾಗ್ತಿತ್ತು. ಇದೀಗ ಈ ಲವ್ ಬರ್ಡ್ಸ್ ನಿಶ್ಚಿತಾರ್ಥ ಮಾಡಿಕೊಂಡು ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ ನೀಡಿದ್ದಾರೆ.
ನಿನ್ನೆ ಮಧ್ಯಾಹ್ನ ಹರಿಪ್ರಿಯಾ ಮನೆಯಲ್ಲಿ ನಿಶ್ಚಿತಾರ್ಥವಾಗಿದ್ದು ಸಂಜೆ ವೇಳೆ ಚಿನ್ನ ನಿನ್ನ ತೋಳಿನಲ್ಲಿ ಕಂದ ನಾನು ಎಂದು ಹರಿಪ್ರಿಯಾ ಸಿಂಹದ ಮಡಿಲಲ್ಲಿ ಇರೋ ಮಗುವಿನ ಫೋಟೋವನ್ನ ಹಾಕಿ ಎಂಗೇಜ್ಮೆಂಟ್ ಆಗಿರುವ ಸುಳಿವನ್ನ ನೀಡಿದ್ರು. ಇಂದು ಮಧ್ಯಾಹ್ನ 12 ಗಂಟೆಗೆ ವಸಿಷ್ಠ ಸಿಂಹ ಕೂಡ ಎಂದು ನಿನ್ನ ನೆರಳಾಗಿ ಕಾಡಿರುವೆ ಎಂದು ಉತ್ತರ ಕೊಟ್ಟಿದ್ದಾರೆ. ಈಗ ಅಧಿಕೃತವಾಗಿ ಫೋಟೋ ಹೊರಬಂದಿದ್ದು ಹರಿಪ್ರಿಯಾ ಮತ್ತು ವಸಿಷ್ಠ ಸಿಂಹ ಸ್ಯಾಂಡಲ್ವುಡ್ನ ತಾರಾ ಜೋಡಿಗಳ ಪಟ್ಟಿಗೆ ಸೇರಲಿದ್ದಾರೆ. ಧನುರ್ಮಾಸ ಬರೋ ಕಾರಣ ಆತುರದಲ್ಲಿ ಸರಳವಾಗಿ ಕಳೆದ ದಿನ ಎಂಗೇಜ್ಮೆಂಟ್ ಆಗಿದ್ದಾರೆ. ಸಂಕ್ರಾಂತಿ ಹಬ್ಬದ ನಂತರ ಇಬ್ಬರು ಮದುವೆಯಾಗಲಿದ್ದಾರೆ. 3 ವರ್ಷದ ಲವ್ ಇವರದ್ದಾಗಿದ್ದು ಕೆಲ ದಿನಗಳಿಂದ ಇಬ್ಬರು ಲವ್ ನಲ್ಲಿರೋ ಸುಳಿವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀಡುತ್ತಿದ್ದಾರೆ. ಇನ್ನು ಮರಳುಗಾಡಿನಲ್ಲಿ ಹರಿಪ್ರಿಯರನ್ನ ತಪ್ಪಿಕೊಂಡು ಸೆಲ್ಫಿಗೆ ಪೋಸ್ ನೀಡಿರುವ ಫೋಟೋವನ್ನ ನಟ ವಸಿಷ್ಠ ಸಿಂಹ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು.